ಡಿ ಕೆ ಶಿವಕುಮಾರ್ ಅವರಿಗೆ ಅವಾಗೆ ಸೋತಿದ್ದೀನಿ ಅನ್ನೋ ಭಯ ಅವರಿಗೆ. ಸಿದ್ದರಾಮಯ್ಯನವರಂತೂ ಓಡೋಗೋ ಸ್ಟೇಜಲ್ಲಿ ಇದ್ದಾರೆ ನೋಡಿ. ಇದೇ ಕಾಂಗ್ರೆಸ್ ಅವರ ಅಧಿಕಾರದಾಗ ಇದ್ದಾಗ 75 ಕೇಸ್ ಅವ್ರ ಮೇಲೆ ಎಸಿಬಿ ಅಲ್ಲಿ ಕೊಟ್ಟಿದ್ದು. ಒಂದಾನ ಅರೆಸ್ಟ್ ಮಾಡಿದ್ರ ಎಲ್ಲಾರನ್ನು ಮುಚ್ಚಾಕ್ಬಿಟ್ರು. ಅವ್ರ ಎಂ ಎಲ್ ಎಗಳ ಕೇಸ್ ಮುಚ್ಚಾಕಿದ್ರು, ಮಂತ್ರಿಗಳ ಮೇಲೆ ಕೇಸ್ ಮುಚ್ಚಾಕಿದ್ರು, ಸಿದ್ದರಾಮಯ್ಯನವರ ವಾಚು ಫಾರಿನ್ ವಾಚು ಮುಚ್ಚಾಕಿದ್ರು. ನಾವೇನ ಮುಚ್ಚಾಕಿದ್ದೀರಾ? ನಾವು ಟ್ರಾನ್ಸ್ಪರೆಂಟ್ ಆಗಿದ್ದೀರಿ. ನಮ್ಮ ಪಾರ್ಟಿಯವರೇ ತಪ್ಪು ಮಾಡಿದ್ರು ಅವ್ರನ್ನ ಜೈಲಿಗೆ ಕಳಿಸ್ತೀರಿ, ಯಾವುದೇ ಕಾರಣಕ್ಕೂ ಬಿಡಲ್ಲ. ಅದು ಟ್ರಾನ್ಸ್ಪರೆಂಟ್ ನಮ್ಮ ಸರ್ಕಾರ. ಕಾಂಗ್ರೆಸ್ ಹೋಗ್ತಾರೆ, ಮುಚ್ಚಾಕಿ ರಾಜಕಾರಣ ಮಾಡಲ್ಲ. ಮೋದಿ ಅವರು ಹೇಳಿದ್ದಾರೆ ನಾನು ತಿನ್ನಲ್ಲ, ತಿನ್ನಕ್ಕೂ ಬಿಡಲ್ಲ. ಯಾವುದೇ ಪಾರ್ಟಿ ಇರಲಿ, ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಯಾವುದೇ ಇದ್ರು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ತದೆ. ದಟ್ ಈಸ್ ಬಿಜೆಪಿ. ಇದೇ ಟೈಮಲ್ಲಿ ಕಾಂಗ್ರೆಸ್ ಇದ್ದಿದ್ರೆ ಅವ್ರ ಶಾಸಕ ಏನಾರ ಸಿಕ್ಕಾಕೊಂಡಿದ್ರೆ ಎಲ್ಲ ಮುಚ್ಚಾಕ್ಬಿಡ್ತಾ ಇದ್ರು. ನಾವು ಮುಚ್ಚಾಕಿಲ್ಲ ಯಾವುದನ್ನು. ಓಪನ್ ಆಗಿದ್ದೀರಿ, ಯಾರೇ ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗುತ್ತೆ. ಅದರಿಂದ ನಾವು ಟ್ರಾನ್ಸ್ಪರೆಂಟ್. ಮೋದಿ ಸರ್ಕಾರನು ಟ್ರಾನ್ಸ್ಪರೆಂಟ್, ಬೊಮ್ಮಾಯಿ ಸರ್ಕಾರನು ಟ್ರಾನ್ಸ್ಪರೆಂಟ್.